ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವಿಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ವೀಡಿಯೋಲಿ ಏನಕ್ಕೆ ಮೈಸೂರು ಯೂನಿವರ್ಸಿಟಿ ಪಿಜಿ ಅಡ್ಮಿಷನ್ದು ರಿಜಿಸ್ಟ್ರೇಷನ್ ಲಿಂಕು ಇನ್ನೂ ಓಪನ್ ಆಗಿಲ್ಲ, ಮತ್ತು ಏನು ಪ್ರಾಬ್ಲಮ್ ಆಗಿದೆ, ಮತ್ತು ಇನ್ಯಾವಾಗ ಓಪನ್ ಆಗುತ್ತೆ, ಜೊತೆಗೆ ಡೇಟ್ ಎಲ್ಲ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಒಂದಷ್ಟು ಜನ ತುಂಬ ಡೌಟ್ನ ಕೇಳ್ತಿದ್ದಾರೆ, ಅದನ್ನು ಕೂಡ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಆ್ಯಕ್ಚುಲಿ ಇವತ್ತು ಸೆಪ್ಟೆಂಬರ್ 12th, ಇವತ್ತು ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ ಅಂತ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದರು. ಹಾಗೆಯೇ ಇವತ್ತು ತುಂಬ ಜನ ಮೆಸೇಜ್ನು ಕೂಡ ಮಾಡಿದ್ರು ನನಗೆ ಇನ್ಸ್ಟಾಗ್ರಾಮಲ್ಲಿ, ಏನಕ್ಕೆ ಬರೋ ಇನ್ನೂ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗಿಲ್ಲ, ಇನ್ನೂ ಏನಕ್ಕೆ ಓಪನ್ ಮಾಡಿಲ್ಲ ಅಂತ. ಆ್ಯಕ್ಚುಲಿ ನಾನು ಕಾಲ್ ಮಾಡಿ ಕೇಳಿದೆ, ಬಟ್ ಏನು ರೀಸನ್ ಬರುತ್ತೋ ಅಂತಂದರೆ ಟೆಕ್ನಿಕಲ್ ಇಶ್ಯೂ. ಇನ್ನೂ ಒಂದು 3-4 days ಆದಮೇಲೆ ರಿಜಿಸ್ಟ್ರೇಷನ್ ಲಿಂಕ್ ಓಪನ್ ಆಗುತ್ತೆ, ಅಲ್ಲಿ ತನಕ ನೀವು ವೆಯ್ಟ್ ಮಾಡ್ಬೋದು. ಬಟ್ ಡೇಟ್ ಕೊಟ್ಟಿದ್ದು ಇವತ್ತು 12th ಓಪನ್ ಆಗುತ್ತೆ ಅಂತ ಹೇಳಿದರು, ಬಟ್ ಇವತ್ತು ಓಪನ್ ಆಗಿಲ್ಲ, ಇನ್ನೂ ಒಂದು 3-4 days ಎಕ್ಸ್ಟೆಂಡ್ ಆಗುತ್ತೆ. ಅದಾದಮೇಲೆ ಲಿಂಕ್ ಓಪನ್ ಆಗುತ್ತೆ, ಅದಾದಮೇಲೆ ಡೇಟು ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಅದ್ರ ಬಗ್ಗೆ ಏನೋ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಡೇಟು ಡಿಲೇ ಆದಷ್ಟು ಡೇಟ್ನ ಮುಂದೆ ಎಕ್ಸ್ಟೆಂಡ್ ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಅದರಲ್ಲೇನು ಎಂಥ ಸಹ ಪ್ರಾಬ್ಲಮ್ ಆಗಲ್ಲ, ಯಾಕಂದರೆ ಲಾಸ್ಟ್ ಟೈಮಿಂದ ನಾನು ನೋಡ್ತಾ ಇದ್ದೀನಿ, ಯಾಕಂದರೆ ಲಾಸ್ಟ್ ಇಯರಿಂದ ವೀಡಿಯೋಸ್ ಮಾಡ್ತಾ ಇದ್ದೀನಿ ಅಲ್ವಾ, ನನಗೆ ಗೊತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಡೇಟ್ ಎಕ್ಸ್ಟೆಂಡ್ ಆಗುತ್ತೆ, ಅದ್ರ ಬಗ್ಗೆ ಯಾರು ಕೂಡ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ತುಂಬ ಜನ ಕೇಳ್ತಿದ್ದೀರಾ ಬ್ರೋ ಎಂಟ್ರೆನ್ಸ್ ಎಕ್ಸಾಮು ಪ್ರತಿಯೊಬ್ಬರಿಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತಾ ಅಂತ. ಹೌದು, ಯಾರೆಲ್ಲ ಅಪ್ಲೈ ಮಾಡ್ತೀರಾ ಮೈಸೂರು ಯೂನಿವರ್ಸಿಟಿ PG ಕೋರ್ಸ್ಗೆ, ಎಲ್ಲರಿಗೂ ಕೂಡ ಕಂಪಲ್ಸರಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ. ಯಾರು ಕೂಡ ಎಂಟ್ರೆನ್ಸ್ ಎಕ್ಸಾಮಿಂದ ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅದು ವಿತಿನ್ ಕರ್ನಾಟಕ ಇರ್ಬೋದು, ಯೂನಿವರ್ಸಿಟಿ ಇಲ್ಲ ಔಟ್ಸೈಡ್ ಕರ್ನಾಟಕ ಆಗಿರ್ಬೋದು, ಹಾಗೆಯೇ ಮೈಸೂರು ಯೂನಿವರ್ಸಿಟಿಯಲ್ಲಿ ಓದಿರೋರು ಇರ್ಬೋದು, ಎಲ್ಲರಿಗೂ ಕೂಡ ಎಲ್ಲ ಕೋರ್ಸ್ಗೂ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ಇದೆ ಅಂತ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದರೆ, ಅದನ್ನು ನೋಟಿಫಿಕೇಷನಲ್ಲೂ ಕೂಡ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಅಕಸ್ಮಾತ್ ನೀವು ಹಳೆ ವಿಡಿಯೋ ನೋಡಿಲ್ಲ ಅಂತಲೇ ಮೇಲ್ಗಡೆ ಕಾಣಿಸ್ತಾರೋ, ಅಲ್ಲಿ ಕೂಡ ಲಿಂಕ್ನ ಪ್ರೊವೈಡ್ ಮಾಡಿರ್ತೀನಿ, ಮಿಸ್ ಮಾಡಿದೆ ವಿಡಿಯೋನ ನೋಡಿ. ಹಾಗೆಯೇ ಮತ್ತೇನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿ. ಟೇಕ್ ಕೇರ್, ಬಾಯ್.